Mangala Gowri Maduve. Yajmanre. ಅಮ್ಮವರು ತವ್ರ ಮನೆಗೆ ಹೋಗ್ಬೇಕಾದ್ರೆ ಸ್ನೇಹಮ್ಮನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೀವು ಅವ್ರನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅವ್ರ ಕುಂಟೆ ಬಿಲೆ ಆಡೋದನ್ನ ನೋಡ್ತಾ ನಿಂತಿದ್ದೀರಲ್ಲ. ಅಮ್ಮವರು ನನಗೆ ಸ್ನೇಹಮ್ಮಂಗೆ ಮನೆ ಕೆಲಸ ಮಾಡೋದೇಗೆ, ಅಡುಗೆ ಮಾಡೋದೇಗೆ, ಬಟ್ಟೆ ಒಗೆಯೋದು ಹೇಗೆ ಅಂತ ಹೇಳ್ಕೊಡು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನೋಡು ಶೋಭಾ, ನನ್ನ ಮಗಳು ಗಂಡನ ಮನೆಗೆ ಹೋಗಿ ಮನೆ ಕೆಲಸ ಮಾಡ್ಬೇಕಾ ಹೇಳು. ಅವಳು ಹೋಗ್ತಾ ಇರೋದು ಯಾರ ಮನೆಗೆ ಹೇಳು? ಎಸ್ ಪಿ ರಾಜೀವನ್ ಮನೆಗೆ. ಅಲ್ಲಿ ಹೋಗಿ ಮನೆ ಕೆಲಸ ಮಾಡ್ಬೇಕಾ? ಬೇಕು ಅಂದ್ರೆ ನಿನ್ನನ್ನೇ ಆ ಮನೆಗೆ ಮನೆ ಕೆಲಸದವಳಾಗಿ ಕಳಿಸ್ಬಿಡ್ತೀನಿ. ಒಟ್ಟಿನಲ್ಲಿ ನನ್ನ ಮಗಳು ಸಂತೋಷವಾಗಿ ಆರಾಮಾಗಿ ತೃಪ್ತಿಯಾಗಿರ್ಬೇಕು ಅಷ್ಟೇ. ಅಲ್ಲಿ ನೋಡು, ಅವಳು ನೋಡ್ತಾ ಇದ್ರೆ ಪುಟ್ಟ ಸ್ನೇಹ ನೆನಪಾಗ್ತಾಳೆ, ಅವಳು ತೊದಲ ಮಾತು ನೆನಪಾಗತ್ತೆ, ಅವಳು ಮುದ್ದು ನಗು ನೆನಪಾಗತ್ತೆ ನನಗೆ. ನೋಡಿ ಯಜಮಾನ್ರೆ, ಸಂತೋಷ ಸಿಗುತ್ತೆ ನಿಜ, ಹಾಗಂತ ಕಲ್ಸ್ಬೇಕಾದದ್ನ ಕಲ್ಸೋದ್ ಬಿಟ್ಟು ಕಾಲ ಕಳೆಯಕ್ ಬಿಟ್ರೆ ಆಮೇಲೆ ಗಂಡನ ಮನೆಯವ್ರು ಕೇಳಲ್ವಾ ನಿಮ್ ಮಗಳು ಏನೇನ್ ಕಲ್ತಿದ್ದಾಳೆ ಅಂತ. ಶೋಭಕ್ಕ, ನಾನು ರಾಜೀವ ಇದು ಒಂದ್ ಜನ್ಮದಲ್ಲಿ ಗಂಡ ಹೆಂಡತಿ ಆಗೋರಲ್ಲ. ಕಳೆದ ಜನ್ಮದಲ್ಲೂ ಗಂಡ ಹೆಂಡತಿ ಆಗಿರೋರು, ಮುಂದಿನ ಎಲ್ಲಾ ಜನ್ಮಗಳಲ್ಲೂ ಗಂಡ ಹೆಂಡತಿ ಆಗೋರು, ಅಷ್ಟು ಕಾನ್ಫಿಡೆನ್ಸ್ ಇದೆ ನಂಗೆ. ಬೇಕಿದ್ರೆ ನೋಡು, ನಾನೀಗ ಕಣ್ಮುಚ್ಕೊಂಡು ಈ ಬಿಲ್ಲನ್ನ ಮೂರನೇ ಮನೆಗೆ ಹಾಕಿದ್ರೆ ಅದು ಸುಲಭವಾಗಿ ಮೂರನೇ ಮನೆಗೆ ಬೀಳುತ್ತೆ. ಮೂರನೇ ಮನೆಗೆ ಬೀಳದೆ ಇದ್ರೆ ನಾನು ರಾಜೀವನ್ ಮನೆಗೆ ಹೋಗೋಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಬಟ್ ಹಾಗಾಗಲ್ಲ, ನಾನು ಬಿಲ್ಲೆನ ಮೂರನೇ ಮನೆಗೆ ಹಾಕೋದು ಎಷ್ಟು ನಿಜನೋ ನಾನು ರಾಜೀವನ್ ಮನೆಗೆ ಹೋಗೋದು ಕೂಡ ಅಷ್ಟೇ ನಿಜ. ಆಗ ನಿಂಗೆ ಗೊತ್ತಾಗತ್ತೆ ನಾನು ರಾಜೀವನ್ ಮನೆಗೆ ಹೋಗೋದು ಎಷ್ಟು ಖಚಿತ ಅಂತ. ಭಾವ ಯಾಕೆ ನನ್ನ ಯಜಮಾನ್ರನ್ನ ಮದುವೆ ಆಗಿರೋದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದಾರೆ? ನಮ್ಮಿಬ್ಬರು ಬದುಕಿಗೆ ಬೆಂಬಲವಾಗಿರ್ತೀನಿ ಅಂತ ಹೇಳಿದ ಭಾವ ಈಗ ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರಲೇಬೇಕು. ಇದು ಬರೀ ಭಾವನ ಮಾತಾ ಅಥವಾ ಬೇರೆಯವ್ರ ಮನಸ್ಸಿನ ಮಾತಾ? ನಾನು ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ, ಯಜಮಾನ್ರ ಜೊತೆ ಬದುಕೋದು ಸರಿ ಇಲ್ಲ ಅಂದರೆ.